ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯವ್ರನ್ನ ಕೆಣಕಿ ಉದ್ಧಾರ ಆದವರನ್ನು ನಾನಂತ ಕಂಡಿಲ್ಲ ಕಣ್ರಿ. ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿಯಲ್ಲ, ಅವರು ಜನಸಮುದಾಯದ ಶಕ್ತಿ. ಬಹುಶಃ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ರಾಜಕೀಯ ಸಂಗಮ ಕರ್ನಾಟಕದ ಒಂದು ಅಪೂರ್ವವಾದ ಜೋಡಿಯಾಗಿತ್ತು. ಬಹುಶಃ ಸಿದ್ದರಾಮಯ್ಯನವ್ರ ಮಾಸ್ ಇಮೇಜ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಯಾರಪ್ಪ ಅಂದರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆಯವರು. 2005 ಸಿದ್ದರಾಮಯ್ಯ ಮತ್ತು ದೇವೇಗೌಡರ ನಡುವಿನ ವಿರಸದ ರಾಜಕೀಯ ವಿರಸದಲ್ಲಿ ದೇವೇಗೌಡರು ಪೊಲಿಟಿಕಲ್ ಗ್ರಾಫ್ ನಿಧಾನವಾಗಿ ಕೆಳಗೋಗ್ತಾ ಹೋಯಿತು. ಇನ್ನು ರಾತ್ರೋರಾತ್ರಿ ರೆಸಾರ್ಟ್ ರಾಜಕೀಯದಿಂದ ಕರ್ನಾಟಕ ಬಿ ಜೆ ಪಿ ಮಾನಸ ಪುತ್ರರಾಗಿರ್ತಕ್ಕಂತಹ ಕುಮಾರಸ್ವಾಮಿಯವರವರು 2020 ಸರ್ಕಾರ ಮಾಡಿದ್ರಲ್ಲ, ಆಗ ಸಿದ್ದರಾಮಯ್ಯನವ್ರು ಟೀಕೆ ಮಾಡೋಕ್ಕಂತಲೇ ಒಂದು ಟೀಮ್ ಇಟ್ಟಿದ್ರು. ಅದರಲ್ಲಿ ಪ್ರಮುಖರಾಗಿ ಡಿ ಟಿ ಜೈಕುಮಾರ್, ಪಿ ಜಿ ಆರ್ ಸಿಂಧ್ಯಾ, ಹೀಗೆ ಅನೇಕರನ್ನ ಅವ್ರನ್ನ ಟೀಕೆ ಮಾಡೋಕ್ಕಂತಲೇ ಇಟ್ಟಿದ್ರು. ಆ ಟೀಕೆ ಮಾಡಿದವರು ಅವರು ಯಾರು ಪೊಲಿಟಿಕಲ್ ಆಗಿ ಅಷ್ಟು ಮೇಲ್ ಬರಲಿಕ್ಕಾಗಲಿಲ್ಲ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಏನೇ ವೀರತ್ವ ಶೂರತ್ವವನ್ನು ಪ್ರದರ್ಶಿಸಿದ್ರು, ಎಷ್ಟೇ ಕಣ್ಣೀರು ಹಾಕಿದ್ರೂ ಜನ ಅವರನ್ನು 40 ಸೀಟ್ಗಿನ್ನ ಮೇಲೆ ಹತ್ತಿಸ್ಲಿಕ್ಕೆ ಆಗಲಿಲ್ಲ. ಅದು ಕುಮಾರಸ್ವಾಮಿಯವರವರ ದೊಡ್ಡ ಸಾಹಸ. ಇನ್ನು ಬಿ ಜೆ ಪಿ ವಿಷಯದಲ್ಲಿ ಸಿದ್ದರಾಮಯ್ಯನವ್ರು ಟೀಕೆ ಮಾಡ್ತಾ ಬಂದಂಥ ಈಶ್ವರಪ್ಪನವರು ಆರ್ ಎಸ್ ಎಸ್ ನಂಬಿಕೊಂಡು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಿಕೊಂಡು ದಿನ ಬೆಳಗಾದರೆ ಸಿದ್ದರಾಮಯ್ಯನವ್ರು ಟೀಕೆ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಿದ್ರು. ಬಹುಶಃ ಅವ್ರಿಗೆ ಟಿಕೆಟ್ ಕೊಡದಲ್ಲೇ ಬಿ ಜೆ ಪಿ ಅವರನ್ನು ಸೈಡ್ ಲೈನ್ ಮಾಡಿದೆ. ಹಾಗೆ ಕುರುಬ ಸಮುದಾಯ ವರ್ತೂರ್ ಪ್ರಕಾಶ್ ಅವರಲ್ಲಿ ಒಂದು ಉತ್ತಮವಾದ ನಾಯಕತ್ವವನ್ನು ನೋಡ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವ್ರು ಟೀಕೆ ಮಾಡ್ತಾ 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 ವರ್ತೂರ್ ಪ್ರಕಾಶ್ ಅವರು ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳೋವಂಥ ದಿನಗಳು ನಾವು ನೋಡ್ತಾ ಇದ್ದೀವಿ. ಹಾಗೆ ಸಿದ್ದರಾಮಯ್ಯನವ್ರು ಟೀಕಿಸೋ ಬರದಲ್ಲಿ ರಾಜಕೀಯ ಅಸ್ತಿತ್ವವನ್ನೇ ಕಳೆದುಕೊಂಡ ಸೊಗಡು ಶಿವಣ್ಣ, ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದಂಥ ಸಿ ಟಿ ರವಿಯವರು, ಬಹುಶಃ ಚಿಕ್ಕಮಗಳೂರು ಜನತೆ ಅವ್ರಿಗೆ ಸರಿಯಾಗಿ ಸೀಟಿ ಓದಿ ಕಳಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ಟೀಕಿಸಿದಲ್ಲಿ ಬಿ ಸಿ ಪಾಟೀಲ್ ಹಾಗೂ ಬಿಕ್ ಸುಧಾಕರ್ ಇವರು ಕೂಡ ಈ ಬಾರಿ ಸೋತಿ ಸುಣ್ಣ ಆಗ್ಬಿಟ್ಟಿದ್ದಾರೆ. ಬಹುಶಃ ಮುಂದೆ ಅವ್ರ ರಾಜಕೀಯ ಜೀವನ ಅಷ್ಟೇನು ಉತ್ತಮವಾಗಿ ಇರಲಿಕ್ಕಿಲ್ಲ ಬಿಡಿ. ಸಿದ್ದರಾಮಯ್ಯ ಭಾರಿ ಸುಲಭದಾನ ಅಂತ ಬಳ್ಳಾರಿ ರೆಡ್ಡಿ ಕೇಳು, ಈ ಟಗರು ಜನಾರ್ದನ್ ರೆಡ್ಡಿ ಗುದ್ದಿರೋದು ಇನ್ನೂ ನೋವು ಹೋಗಿಲ್ಲ ಅಲ್ಲಿ. ಇವತ್ತು ಬಳ್ಳಾರಿಯನ್ನ ಸರ್ವತಂತ್ರ ಸ್ವತಂತ್ರ ಮಾಡಿ ಬಳ್ಳಾರಿ ಜಿಲ್ಲೆಗೆ ಇವತ್ತಿನ ದಿವಸ ಭಯಮುಕ್ತ ಜಿಲ್ಲೆಯನ್ನಾಗಿ ಮಾಡಿದೆ. ಚಾಮುಂಡೇಶ್ವರಿ ಎಲೆಕ್ಷನ್ನಲ್ಲಿ ಸೋಲ್ಸ್ಬಿಟ್ಟೆ ಸಿದ್ದರಾಮಯ್ಯನ ಅಂತ ಬೀಗ್ತಿದ್ದಂಥ ಜಿ ಟಿ ದೇವೇಗೌಡ 8ನೇ ಕ್ಲಾಸು ಓದಿಲ್ಲ. ಅಂಥ ಜಿ ಟಿ ದೇವೇಗೌಡನ ಕುಮಾರಸ್ವಾಮಿ ಕರ್ಕೊಂಡೋಗಿ 2018 ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮಾಡ್ತಾರೆ. ಬಹುಶಃ ಜಿ ಟಿ ದೇವೇಗೌಡನಿಗೆ ಮುಜುಗರ ಅಸಿಸ್ಟಲ್ಲ. ಸೊ ಸಿದ್ದರಾಮಯ್ಯನವ್ರನ್ನ ಯಾರೇ ಟೀಕೆ ಮಾಡಲಿಕ್ಕೆ ಹೋದ್ರೂ, ಯಾರೇ ಅವರು ವಿರುದ್ಧವಾಗಿ ಷಡ್ಯಂತ್ರ ಮಾಡೋಕ್ಕೆ ಹೋದ್ರೂ ಯಾರೂ ಸಕ್ಸಸ್ ಆಗಲಿಕ್ಕೆ ಆಗಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನಗಳನ್ನು ಅನುಭವಿಸಿ ಸುಮ್ಮನಾಗಿದ್ದಾರೆ. ಈಗ ಕೆಲವರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಗೆಲ್ಲೋದು ಭಾರಿ ಕಷ್ಟ, ಅಂಥ ವ್ಯಕ್ತಿಗಳು ಸಿದ್ದರಾಮಯ್ಯನವ್ರನ್ನ ಏನೋ ಮಾಡಿಬಿಡ್ತೀನಿ ಏನೋ ಮಟ್ಬಿಡ್ತೀನಿ ಅಂತ ಹೇಳ್ತಾರೆ.
ಸಿದ್ದರಾಮಯ್ಯ ಸರ್ಕಾರ ಬೀಳಿಸ್ಬಿಡ್ತೀನಿ ಬೀಳಿಸ್ಬಿಡ್ತೀನಿ ಅಂತ ಹೋಗಿ ಎಲ್ಲೆಲ್ಲೋ ಕೂತು ಯಾರ್ಯಾರೋ ಕಸರತ್ತು ಏನೇನೋ ಮಾಡ್ತಾ ಇದ್ದಾರೆ. ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಭವಿಷ್ಯ ಇನ್ನೂ ಏನೇನಾಗಿರುತ್ತೋ